ಎಸ್ ಎಸ್ ಕುಟುಂಬದ ಅಧ್ಯಕ್ಷರಾಗಿದ್ದೀವಿ ಹಾಗೂ ಮಾಜಿ ರಾಷ್ಟ್ರಮಟ್ಟದ ಆಟಗಾರರು ಕೂಡ ಆಗಿದ್ದೀವಿ. ಇವತ್ತಿನ ವಿಶೇಷ ಏನಂದರೆ ಬಾಗೂರು ಚಂದ್ರಾಭರಣ ತಾಲೂಕು ಹಾಸನ ಡಿಸ್ಟ್ರಿಕ್ಟು ಬಾಗೂರಲ್ಲಿ 60 ಕೆ ಜಿ ವಿಭಾಗದ ರಾಜ್ಯ ಮಟ್ಟದ ಒಣರು ಬೆಳಕಿನ ಪಂದ್ಯಾವಳಿಯನ್ನು ಏರ್ಪಡಿಸ್ತಾ ಇದ್ದೀವಿ. ಮೊದಲನೇ ಬಹುಮಾನ 15,000 ಇಂದು ಆಕರ್ಷಕ ಟ್ರೋಫಿಯಲ್ಲಿ ಇಟ್ಟಿದ್ದೀವಿ. ಎರಡನೇ ಬಹುಮಾನ 10,000 ಆಕರ್ಷಕ ಟ್ರೋಫಿ, 3 ಮತ್ತು 4ನೇ ಬಹುಮಾನ 5,000 ಆಕರ್ಷಕ ಟ್ರೋಫಿ ಇಟ್ಟಿದ್ದೀವಿ. ಈ ಪಂದ್ಯಾವಳಿಯನ್ನು ಆಯೋಜಿಸಲು ನಮ್ಮ ಬಾಗೂರಿನ ಎಲ್ಲ ಮುಖ್ಯ ಅತಿಥಿಗಳು ಕೂಡ ಸಹಕರಿಸಿದ್ದಾರೆ. ಅವರಿಗೆಲ್ಲ ನಾನು ಈ ಮೂಲಕ ಧನ್ಯವಾದ ಹೇಳ್ತಾ ಹಾಗೂ ನನ್ನ ಬಿ ಎಸ್ ಕೆ ತಂಡದ ಎಲ್ಲ ಸಹೋದರರು ಕೂಡ ಧನ್ಯವಾದ ಹೇಳ್ತೀನಿ. ಹಾಗೂ ಇಲ್ಲಿ ಬಂದಂಥ ಎಲ್ಲ ಜಿಲ್ಲೆಯಿಂದ ಹಲವು ಜಿಲ್ಲೆಗಳಿಂದ ಬಂದಿರುವಂಥ ತಂಡಗಳಿಗೂ ಕೂಡ ಶುಭಾಶಯ ಕೋರ್ತಾ ಈ ಟೂರ್ನಮೆಂಟನ್ನು ಆರಂಭಿಸಲು ಕೇಳ್ಕೊತಾ ಇದ್ದೀನಿ. ಸರ್, ಎಷ್ಟು ತಂಡಗಳು ಭಾಗವಹಿಸ್ತಾ ಇದೆ? ಮಿನಿಮಮ್ 60-70 ಟೀಮು ಫೋನ್ ಮಾಡಿದ್ದಾರೆ ನಮಗೆ. 50 ಹೆಚ್ಚು ತಂಡಗಳು ಬರ್ತಾ ಆಲ್ರೆಡಿ ಈಗ 20 ಟೀಮ್ ಬಂದಿದ್ದಾವೆ, ಇನ್ನು 40-50 ಟೀಮ್ ಬರ್ತಾ ಇದ್ದಾವೆ. ಸೊ ಅವ್ರು ಬರೋ ಈಗ ಲೀಗ್ ಮ್ಯಾಚ್ ಸ್ಟಾರ್ಟ್ ಮಾಡಿ ಬಂದ ನಂತರ ಎಲ್ಲ ಮ್ಯಾಚ್ನ ಮುಗಿಸ್ತಾ ಇದ್ದೀವಿ. ಇವತ್ತು ನೈಟ್ ಒಳಗೆ ಮುಗಿಸೋ ಕೆಲಸನ ನಾವು ಮಾನದಂಡ ಅಂದರೆ ಏನಿಲ್ಲ ಸರ್, ಈಗ 60 ಕೆ ಜಿ ಮೇಲ್ಪಟ್ಟು ಯಾರು ಆಡೋ ಆಗಿಲ್ಲ. ಇದು ಜೂನಿಯರ್ಸ್ಗೆ ಒಳಪಟ್ಟಿರುತ್ತೆ. 60 ಕೆ ಜಿ ಒಳಗಡೆ ಯಾರು ಬೇಕಾದ್ರೂ ಇರೋ ಟೂರ್ನಮೆಂಟ್ ಟೀಮ್ ಎಂಟ್ರಿ ಆಡ್ಬೋದು. ಇದರಲ್ಲಿ ಆಡಿದಂಥ ತಂಡಗಳಿಗೆ ಒಂದು ಮೋಟಿವೇಶನ್ ಆಗಿರುತ್ತೆ ನೆಕ್ಸ್ಟ್ ಫ್ಯೂಚರ್ ಜೂನಿಯರ್ ನ್ಯಾಷನಲ್ಗೆ. ಅದನ್ನು ಅಸೋಸಿಯೇಷನಿಂದ ಅಧಿಕಾರಿಗಳು ಬರ್ತಾ ಇದ್ದಾರೆ, ಅವ್ರ ಕಣ್ಣಿಗೆ ಇವ್ರು ಬೀಳ್ತಾರೆ ನೆಕ್ಸ್ಟ್ ನ್ಯಾಷನಲ್ ಆಡೋದಕ್ಕೋಸ್ಕರ. ಸ್ಟೇಟ್ ಟೀಮಿಗೆ ಈ ಚೆನ್ನಾಗಿ ಆಡಿದಂಥ ತಂಡಗಳು ಯಾರು ಒಳ್ಳೊಳ್ಳೆ ಪ್ಲೇಯರ್ ಇದೆ ಈವಾಗಲೇ ಅವ್ರು ನೋಟ್ ಮಾಡ್ಕೊಂಡು ಹೋಗಿರ್ತಾರೆ. ಒಂದು ವೇಳೆ ಮಂಡ್ಯ ಟೀಮಿಂದ ಬಂದರೆ ಅವ್ರನ್ನ ಏನು ಸೇರಿಸ್ಕೊಳ್ತೀರಾ? ಮಂಡ್ಯ ಎಲ್ಲ ಡಿಸ್ಟಿಕ್ಕಿಂದ ದಾವಣಗೆರೆ, ಹಾವೇರಿ, ಮಂಡ್ಯ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು, ಮಂಗಳೂರು, ಮೈಸೂರಿಂದ ಕೂಡ ಟೀಮ್ ಬರ್ತಾ ಇದ್ದಾವೆ. ಅಂದರೆ ಇನ್ನೊಂದು ನವರಲ್ಲಿ ಎಲ್ಲ ರೀಚ್ ಆಗ್ತಾ ಇದೆ. ನಮ್ಮ ಊರಿನ ಗ್ರಾಮಸ್ಥರೇ ನಮಗೆ ಸ್ಪಾನ್ಸರ್ ಮಾಡಿರೋಂಥ VIPಗಳೇ ಬಂದು ಕೊಡ್ತಾ ಇದ್ದಾರೆ. ಯಾರಿಗೆ ಈ ಕಾರ್ಯಕ್ರಮಕ್ಕೆ ಆಯೋಜಕರಿಗೆ ಸ್ಪೋರ್ಟ್ಸ್ ಪ್ರೋತ್ಸಾಹ ಮಾಡಿದಂಥವ್ರಿಗೆ ಯಾರಿಗೆ ಧನ್ಯವಾದ ಹೇಳೋಕ್ಕೆ ಇಚ್ಛಪಡ್ತೀರಾ? ನಾವು ಬಿ ಎಸ್ ಕೆ ತಂಡದ ಎಲ್ಲ ಕಾರ್ಯಾಧಿಕಾರಿಗಳಿಗೂ ಹಾಗೂ ಬಾಗೂರಿನ ಎಲ್ಲ ಗ್ರಾಮಸ್ಥರಿಗೂ, ಬಾಗೂರು ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಹಾಗೂ ಎಲ್ಲ ಕ್ರೀಡಾಪಟುಗಳು ನಾನು ವಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮುಂಬರುವ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ಏನಾನ ಅಭಿಪ್ರಾಯ ಕನಸು ಇದೆಯಾ? ಮಾರ್ಚಲ್ಲಿ ನಾವು ಸೀನಿಯರ್ ರಾಜ್ಯ ಮಟ್ಟ ಆಲ್ ಇಂಡಿಯಾ ಟೂರ್ನಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದು ಇದು ಸಕ್ಸಸ್ ಆದ ನಂತರ ಅದ್ರ ಬಗ್ಗೆನೂ ಕೂಡ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ತಮ್ಮ ಪರಿಚಯ? ನನ್ನ ಹೆಸರು ಮಧು ಬಿಸಿ, ನಾನು ಮಾಜಿ ಸೈನಿಕ, ರಾಷ್ಟ್ರಮಟ್ಟದ ಕಬಡ್ಡಿ ಆಟಗಾರ ಹಾಗೂ ಬಿ ಎಸ್ ಕೆ ತಂಡದ ಅಧ್ಯಕ್ಷ ಆಗಿದ್ದೀವಿ. ಹಾಗೂ ನನ್ನ ಜೊತೆಗೆ ಬಿ ಎಸ್ ಕೆ ತಂಡದ ಕಾರ್ಯದರ್ಶಿಯಾದ ಯೋಗೇಶ್ ಅವರು, ಖಜಾಂಚಿಯಾದ ಮಂಜು ಅವರು, ಅವರು ಜಾಯಿಂಟ್ ಕಾರ್ಯದರ್ಶಿಯಾದ ರವಿ ಅವರು ಕೂಡ ತುಂಬ ಸಹಕಾರ ಮಾಡಿದ್ದಾರೆ. ಹಾಗೂ ನನ್ನ ನೆಚ್ಚಿನ ಎಲ್ಲ ಬಿ ಎಸ್ ಕೆ ಬಾಯ್ಸ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ.